ಕಲಘಟಗಿಯ ಜೆಎಂಎಫ್ಸಿ ನ್ಯಾಯಾಲಯದ ಸಿವಿಲ್ ನ್ಯಾಯಾಧೀಶರಾದ ಜಿಆರ್ ಶೆಟ್ಟರ್ ಅವರು ಗದಗ ಜಿಲ್ಲೆಯ ಜಿಲ್ಲಾ ನ್ಯಾಯಾಲಯಕ್ಕೆ ನ್ಯಾಯಾಧೀಶರಾಗಿ ವರ್ಗಾವಣೆಗೊಂಡಿದ್ದರಿಂದ ಕರ್ನಾಟಕ ಸಂಗ್ರಾಮ ಸೇನೆಯ ಕಲಘಟಗಿ ಘಟಕದಿಂದ ಸನ್ಮಾನಿಸಿ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಸಾತಪ್ಪ ಕುಂಕುರು ಮಾತನಾಡಿ, ಜಿಲ್ಲಾ ನ್ಯಾಯಾಧೀಶರು ನ್ಯಾಯದಾನದ ಜೊತೆಗೆ ಕನ್ನಡ ಪರ ಸಮಾರಂಭಗಳಲ್ಲಿ ಉತ್ಸಾಹಿತರಾಗಿ ಭೇಟಿ ನೀಡುತ್ತಿದ್ದಲ್ಲದೆ ತಾಲೂಕಿನಾದ್ಯಂತ ಹಲವಾರು ಶಾಲೆಗಳಿಗೆ ಭೇಟಿ ನೀಡಿ ಅಭಿವೃದ್ಧಿಗೆ ಸಲಹೆ ಸೂಚನೆಗಳನ್ನು ನೀಡಿದ್ದರು ಸ್ಮರಿಸಿದರು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಮಾತನಾಡಿ, ಕನ್ನಡ ಪರ ಸಂಘಟನೆಗಳು ಕನ್ನಡ ಉಳಿವಿಗಾಗಿ ಜನರ ಸೇವೆಗಾಗಿ ದಿನನಿತ್ಯ ಸೇವೆ ಮಾಡುತ್ತಿರಬೇಕು. ಆದರೆ ಸಂಘಟನೆಗಳು ತಮ್ಮ ಸ್ವಾರ್ಥಕ್ಕಾಗಿ ಎಂದು ಕೆಲಸಗಳಲ್ಲಿ ಮಾಡುತ್ತಿರಬಾರದು. ಕಲಘಟಗಿಯಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯು ಸಾತಪ್ಪ ಕಂಕೂರ್ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವದ ದಿನದಂದು 100 ಮೀಟರ್ ಧ್ವಜ ಪ್ರದರ್ಶನ ಮಾಡುವುದರ ಮುಖಾಂತರ ಕಲಘಟಗಿ ತಾಲೂಕು ಕೀರ್ತಿಯನ್ನು ರಾಜ್ಯದ ಉದ್ದಗಲಕ್ಕೂ ಬೆಳೆಸಿರುತ್ತಾರೆ ಮತ್ತು ಕನ್ನಡ ಶಾಲೆ ಉಳಿವಿಗಾಗಿ ನಮ್ಮೊಂದಿಗೆ ಹೋರಾಟದ ಮುಖಾಂತರ ಸೇವೆ ಸಲ್ಲಿಸಿರುತ್ತಾರೆ. ನಿಮ್ಮ ಸಂಘಟನೆ ಒಳ್ಳೆಯ ಕಾರ್ಯಕ್ರಮಕ್ಕೆ ಸದಾ ನಾವು ನಿಮ್ಮ ಬೆಂಬಲವಾಗಿರ್ತೇವೆ ಎಂದರು. ನಮ್ಮ ಸೇವೆಯನ್ನು ಗುರುತಿಸಿ ಸನ್ಮಾನ ಮಾಡಿದ್ದಕ್ಕೆ ಸಂಘಟನೆಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ವೇಳೆ ಮಕ್ಕಳ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸೋಮಲಿಂಗ್ ಒಡೆಯರ್, ಹಿರಿಯ ಪತ್ರಕರ್ತರಾದ ಪ್ರಭುಲಿಂಗ್ ರಂಗಾಪುರ್ ಹಾಗೂ ಸಂಘಟನೆಯ ಸದಸ್ಯರಾದ ಮಂಜುನಾಥ್ ನಂದಿಗಟ್ಟಿ, ಶಿವು ಓಲೇಕರ್, ಸೌಮ್ಯ ನಾಯಕ್, ಯಲ್ಲಪ್ಪ ಕಂಪ್ಲಿಕೊಪ್ಪ ಉಪಸ್ಥಿತರಿದ್ದರು. ವರದಿ ಬಸವರಾಜ್, ಹುಬ್ಬಳ್ಳಿ, ನ್ಯೂಸ್ 43 ಇಂಡಿಯಾ, ಕಲಘಟಗಿ. ಎಲ್ಲರಿಗೂ ನಮಸ್ಕಾರ. ನಾನು ಈ 3 ವರ್ಷಗಳವರೆಗೆ ಇಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶನಾಗಿದ್ದು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಸಂಘಟನೆಗಳು ಮತ್ತು ಇಲಾಖೆಗಳ ಅಧಿಕಾರಿಗಳು ನಮ್ಮೊಂದಿಗೆ ಕೆಲಸ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆಯ ಸಾತಪ್ಪ ಮತ್ತು ಅವರ ಟೀಮ್ನವರು ನಮ್ಮ ಕಾನೂನು ಸೇವಾ ಕಾರ್ಯದಲ್ಲಿ ಸಾಕಷ್ಟು ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಇವತ್ತು ನಾನು ವರ್ಗಾವಣೆಯಾಗಿ ಹೋಗ್ತಾ ಇರೋದರಿಂದ ಬಂದು ಸನ್ಮಾನಿಸಿದ್ದಕ್ಕಾಗಿ ಮತ್ತು ಇಲ್ಲಿಯವರೆಗೆ ನನ್ನೊಂದಿಗೆ ಸಹಕರಿಸಿದ್ದಕ್ಕಾಗಿ ಸಂಘಟನೆಯ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನನ್ನ ಅನಂತ ಅಭಿನಂದನೆಗಳನ್ನು ಹೇಳಿ. ತಾಲೂಕಿನಲ್ಲಿ ಹಿರಿಯ ನ್ಯಾಯಾಧೀಶರು ಹಾಗೂ ಎಲ್ಲ ಯುವಕರಿಗೆ ಮಾರ್ಗಕರಾಗಿ ಇವತ್ತು ಕಲಘಟಗಿಯೊಳಗೆ ನ್ಯಾಯಾಧೀಶರ ಕಾಣಬೇಕಪ್ಪ ಅಂದ್ರೆ ನಾವು ನ್ಯಾಯಾಧೀಶರಂದ್ರೆ ಭಾಳ ದೂರದಿಂದ ಓಡಿತೀವಿ. ಕೂಡಲಿ ಬರ್ಬೇಕಂದ್ರೆ ಹೆದರುವಂಥ ಪರಿಸ್ಥಿತಿ. ಆದರೆ ಇವತ್ತು ನಮ್ಮ ಶೆಟ್ಟರ್ ಸಾಹೇಬರು ಬಂದಿಂದ ಎಲ್ಲ ವಕೀಲರು ಬಳಗ ತಗೊಂಡು ನಮ್ಮ ಪ್ರತಿಯೊಂದು ಕರ್ನಾಟಕ ಸಂಗ್ರಾಮ ಸೇನೆ ಕಾರ್ಯಕ್ರಮ ಬಂದು ಕನ್ನಡ ನಾಡುನುಡಿ ಬಗ್ಗೆ ಕನ್ನಡ ಹಬ್ಬಗಳ ಯಾವುದೇ ಒಂದು ಕಾರ್ಯಕ್ರಮ ಬಂದಾಗ ಸಾಹೇಬರು ಬರ್ಬೇಕು ಅಂತೇಳಿ ವಕೀಲರು ತಗೊಂಡು ಬಂದಾಗ ಆಯ್ತು ಬರ್ತಂತ ತೋರಿಸದಪ್ಪ ಅಂತೇಳಿ ನಮಗೆ ಪ್ರೀತಿಯಿಂದ ಬಂದು ನಮ್ಮ ಸಂಘಟನೆ ಕಾರ್ಯಕ್ರಮ ಭಾಗಿಯಾಗಿ ತಾವು ಒಬ್ಬರು ಎಲ್ಲರೂ ಯುವಕರ ಜೊತೆ ಸೇರಿಕೊಂಡು ತಮ್ಮ ನ್ಯಾಯಾಧೀಶರನ್ನದೇ ನಾನು ಒಬ್ಬ ಎಲ್ಲರ ಜೊತೆ ಮಾರ್ಗದರ್ಶನ ಆಗಿ ಅಂತೇಳಿ ತಮ್ಮ ಜೊತೆ ಸಹಕಾರ ಕೊಟ್ಟು ನಮ್ಮನ್ನೆಲ್ಲರಿಗೂ ತಾವು ಮಾರ್ಗದರ್ಶನ ಕೊಟ್ಟು ಮತ್ತು ನಮ್ಮ ಕಲಘಟಗಿಯೊಳಗೆ ಯಾವುದೇ ಒಂದು ನಮ್ಮ ಕನ್ನಡ ಸಂಗ್ರಾಮ ಸೇನೆ ಕಾರ್ಯಕ್ರಮ ಆದಾಗ ತಾವು ಸಾಹೇಬರು ಮುಂದಿಸುತ್ತೇನೆ ಅಂತ ಇದ್ದು ಇದ್ದುಕೊಂಡು ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರೆ ತಾವು ಇನ್ನೂ ಮುಂದಿನ ಒಂದು ಹಂತದಲ್ಲಿ ಗದಗ ಜಿಲ್ಲಾ ನ್ಯಾಯಾಧೀಶರಾಗಿ ವರ್ಗಾವಣೆ ಕೊಟ್ಟಿದ್ದು ನಮ್ಗೆ ಸಂತೋಷ ವಿಷಯ. ಆದರೆ ಇನ್ನೊಂದು ಸಲ ಸಾಹೇಬರು ಇಲ್ಲೇ ಇರಬೇಕು ಅನ್ನೋ ನಮ್ಮ ಆಶೆ ಇತ್ತು. ಯಾಕಂದರೆ ಆದರೆ ವರ್ಗಾವಣೆ ಅನಿವಾರ್ಯವಾದ ಕಾರಣದಾಗಿ ಸಾಹೇಬರು ಅಲ್ಲಿದ್ದರೂ ಕೂಡ ಮೊನ್ನೆನೂ ಹೇಳಿದ್ರು ಮೀಟಿಂಗ್ನೊಳಗೆ ನಾನು ಇಲ್ಲೇ ಇದ್ರು ಕೂಡ ನಿಮ್ಮ ಜೊತೆ ಇರ್ತೇನೆ ಅಂತೇಳಿ. ಹಾಗಾಗಿ ಸಾಹೇಬರಿಗೆ ನಮ್ಮ ಕನ್ನಡ ಸಂಗ್ರಾಮ ಶೀಲ್ಮಂತ ಗೌರವ ಮತ್ತು ನಾವು ಅವರಿಗೆ ಇದು ಒಂದು ಸಣ್ಣ ಕಾಣಿಕೆ ಪ್ರೀತಿಯಿಂದ ಕನ್ನಡ ಸಂಗ್ರಾಮ ಶೀಲ್ಮ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾವು ಇನ್ನೂ ನಮ್ಮ ಮೇಲೆ ಹೆಚ್ಚಿನ ಎಲ್ಲೇ ಇದ್ರು ಕೂಡ ನಮ್ಮ ಕನ್ನಡ ಸಂಗ್ರಾಮ ಶೀಲ್ಮರು ನಾವು ಫೋನ್ ಮಾಡಿದ್ರು ಕೂಡ ಸಾಹೇಬರು ತಮ್ಮ ಮನೆ ರಾತ್ರಿ ಫೋನ್ ಎಬ್ಬಿಸಿದ್ರು ಸಾಹೇಬರು ಹತ್ತುವರೆಗೆ ಫೋನ್ ಮಾಡಿದಾಗ ನಾವು ಎಬ್ಬಿಸಿ ಫೋನ್ ಮಾತಾಡಿದ್ರು. ಅದಕ್ಕಾಗಿ ಇಂಥ ಒಬ್ಬ ಒಳ್ಳೆಯ ಅಧಿಕಾರಿಗಳನ್ನು ನಾವು ನಮ್ಮ ತಾಲೂಕಿನಿಂದ ವರ್ಗಾವಣೆ ಕೊಡೋದು ನಮ್ಮ ದುಃಖದ ಸಂಗತಿ. ಅದಕ್ಕಾಗಿ ಮುಂದೆ ತಾವು ಎಲ್ಲೇ ಇದ್ರು ಕೂಡ ತಮ್ಮ ಜೊತೆ ಸಂಪರ್ಕ ಇಟ್ಕೊಂಡು ಎಲ್ಲ ವಕೀಲರು ಬಳಗ ಕೂಡ ಎಲ್ಲರೂ ಕೂಡ ನಮ್ಮ ಕನ್ನಡ ಸಂಗ್ರಾಮ ಶೀಲೆ ಸಂಪರ್ಕ ಇರಲಿ ಅಂತೇಳಿ ನಾನು ಮಾತು ಹೇಳಿ ಮಾತು ಮುಗಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ವಕೀಲರು ಸಾಹೇಬರು ನಾನು ಮಾತನಾಡ